ಹಾಯ್ ಫ್ರೆಂಡ್, ಶಾಲಿನಿ ಕ್ರೋಶೆ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ನಾನು ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಬ್ರೇಸ್ಲೆಟ್ ಯಾವ ಥರ ಮಾಡಿದಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಹುಕ್ಕಾಗಿ ಮಾಡಿದ್ದೀನಿ, ಹುಕ್ಕಾಕಿ ದಾರದಿಂದ ಮಾಡಿದ್ದೀನಿ. ನೋಡಿ ಯಾವ ಥರ ಮಾಡಿದಂತ ಈ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಸಿಂಪಲ್ ಇದು, ತುಂಬ ಈಸಿ ಕೂಡ ಉಂಟು, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅಂದರೆ ನನಗೆ ಸ್ವಲ್ಪ ಟೈಮ್ ತಗೊಳ್ತದೆ, ಯಾಕಂದರೆ ನಾನು ವೀಡಿಯೋ ಮಾಡಿ ಇದು ಮಾಡಬೇಕಲ್ಲ. ಫ್ರೆಂಡ್ಸ್ ನಿಮಗೆ ಇದ್ರೆ ಈಸಿ ಉಂಟು, 10 ಮಿನಿಟ್ಸ್ನಲ್ಲಿ ಆಗ್ತದೆ ಇದು ಜಾಸ್ತಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಬ್ಲೇಸ್ಲೆಟ್ ಮಾಡಿ 2 ಹುಕ್ ತೊಗೊಂಡಿದ್ದೀನಿ. ನೋಡಿ, ಉಲನ್ ದಾರ ತೊಗೊಂಡಿದ್ದೀನಿ, ಮತ್ತು ಪಿಂಕ್ ಮತ್ತು ಆರೆಂಜ್ ತೊಗೊಂಡಿದ್ದೀನಿ, 2 ಸೂಜಿ ತೊಗೊಂಡಿದ್ದೀನಿ, 1 ಮೀಟರಷ್ಟು ನೂಗಲು ಕಟ್ ಮಾಡ್ಕೊ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಈಗ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಹಿಡ್ಕೊಳ್ಳಿ. ನೋಡಿ, ನಾನೀಗ ಇನ್ನೊಂದು ಒಳಗೆ ಇನ್ನೊಂದು ಸಲ ಇದು ಗಂಟು ಹಾಕೊಳ್ತಾ ಇದ್ದೀನಿ. ನೋಡಿ ಈ ಥರ. ನೋಡಿ, 2 ಸಲ ಹಾಕ್ಕೊಳ್ಳಿ. ಎರಡು ಸಲ ಆಯಿತು. ನೋಡಿ ಫ್ರೆಂಡ್ಸ್, ನಾನು 2 ದಾರ ಒಟ್ಟಿಗೆ ತೊಗೊಂಡಿದ್ದೀನಿ. ನೋಡಿ, 2 ದಾರ ಒಟ್ಟಿಗೆ ತೊಗೊಂಡಿದ್ದೀನಿ. 3 ಮಣಿಯನ್ನು ಪಿಂಕನ್ನು ಹಾಕ್ತಾ ಇದ್ದೀನಿ ಇದ್ರೊಳಗನ್ನು. ನೋಡಿ, ನೋಡಿ 3 ಹಾಕ್ಕೊಂಡಿದ್ದೀನಿ. ಈಗ ಸೂಜಿ ತಗೊಳ್ಳಿ, ಸೂಜಿ ಹಾಕಿ ಅಚ್ಚಿಗೊಂದು ಇಚ್ಚಿಗೊಂದು. ನೋಡಿ ಫ್ರೆಂಡ್ಸ್, ನಾನೀಗ ಅಚ್ಚಿಗೆ 2 ಇಚ್ಚಿಗೆ 2 ಹಾಕ್ತಾ ಇದ್ದೀನಿ. 2 ಹಾಕಾಯಿತು, ಮತ್ತು 2 ಹಾಕ್ತಾ ಇದ್ದೀನಿ. ಸಾರಿ, 1. ನೋಡಿ ಫ್ರೆಂಡ್ಸ್, ಇಚ್ಚಿಗೊಂದು ಅಚ್ಚಿಗೊಂದು ಪಿಂಕ್ ಹಾಕ್ಕೊಂಡಿದ್ದೀನಿ. ಈಗ ನಾನು 1 ಆರೆಂಜ್ ಕಲರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಮತ್ತೆ ಪಿಂಕು 1, ಇದಕ್ಕೊಂದು, ಈಗ ಇನ್ನೊಂದು ಹಾಕ್ಕೊಳ್ಳಿ, ಆರೆಂಜು ಪಿಂಕು. ಈ ಸೂಜಿಯಿಂದ ಆ ಕಡೆ ಕ್ರಾಸಿಂಗ್ ಮಾಡ್ಕೊಳ್ಳಿ ಈ ಥರ. ನೋಡಿ, ಈ ಥರ ಕ್ರಾಸಿಂಗ್ ಮಾಡ್ಕೋಬೇಕು ನೀವು. ನೋಡಿ ಫ್ರೆಂಡ್ಸ್, ಇಲ್ಲಿ ಆರೆಂಜ್ ಹಾಕಿದ್ದೀನಿ, ಇಲ್ಲಿ ಆರೆಂಜ್ ಹಾಕಿದ್ದೀನಿ. ಈಗ ನಾನು 2 ಅಚ್ಚಿಗೊಂದು ಇಚ್ಚಿಗೊಂದು ಪಿಂಕ್ ಹಾಕ್ತಾ ಇದ್ದೀನಿ. ನೋಡಿ, 1 ಪಿಂಕು, ಈ ಕಡೆ ಕೂಡ ಪಿಂಕ್ ತಗೊಳ್ಳಿ. ಒಂದು ಆರೆಂಜ್ ತಗೊಳ್ಳಿ. ಈಗ ಸೂಜಿನ ಇದಕ್ಕೆ ಹೋಗಿಸ್ಕೊಳ್ಳಿ, ಆರೆಂಜಿಗೆ ಕ್ರಾಸಿಂಗ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಪಿಂಕು,
ಪಿಂಕ್ ಆಗಿದೆ. ಆರೆಂಜ್ ತಗೊಳ್ಳಿ. ಈ ಸೂಜಿನೂ ನೋಡಿ ಕಾಣಿಸ್ತದೆ ಫ್ರೆಂಡ್ಸ್. ಮತ್ತೆ ಪಿಂಕ್ ತಗೊಳ್ಳಿ, ಇನ್ನೊಂದು ಪಿಂಕ್ ತಗೊಳ್ಳಿ. ಎರಡು ಪಿಂಕು, ಒಂದು ಆರೆಂಜು. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಆಯ್ಕೆ ಮಾಡ್ಕೋಬಹುದು, ಹಾಗೇನಿಲ್ಲ. ಇದೇ ಥರ ರಿಪೀಟ್ ಮಾಡಿ ಫ್ರೆಂಡ್ಸ್. ಒಂದು ಪಿಂಕು, ನಿಮಗೆ ಯಾವ ಕಲರ್ ಬೇಕಾದ ಆ ಕಲರ್ ನೀವು ಆಯ್ಕೆ ಮಾಡ್ಕೊಳ್ಳಿ. ನನ್ನ ಹತ್ರ ಇದ್ದ ಕಲರನ್ನೇ ನಾನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳಿಗೆ ಬ್ಲೇಸ್ಲೆಟ್ ತುಂಬ ಈಸಿ ಉಂಟು ಕೈಗೆ, ನನಗೆ ಕೂಡ ಆಗ್ತದೆ. ಇದು ನನಗಾಗಿ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ತೆರೆ ಬಂದೆ ಅಂತ. ಇದೇ ಥರ ನೀವು ಮಾಡ್ಕೊಂಡು ಬನ್ನಿ, ನಾನು ಎಂಡಿಗೆ ಸಿಗ್ತೀನಿ ನಿಮಗೆ ಯಾವ ಥರ ಮಾಡೋದಂತ. ಮತ್ತೆ ಕೈ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಹಾಕ್ತಾ ಇದ್ದೀನಿ, ಮಕ್ಕಳಿಗಾದರೆ ಚಿಕ್ಕದು ಮಾಡಿ. ನನಗೆ ಲಾಸ್ಟ್ ಒಂದು ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್ ಇದು. ನೀವು ಮಣಿ ತಂದುಕೊಂಡು ಮಕ್ಕಳಿಗೆ ಈಗ ಶಾಲೆ ರಜೆ ಇದ್ದಾಗೆಲ್ಲ ಮಾಡ್ಕೊಳ್ಬೋದು. ಇದು ಮಕ್ಕಳಿಗೆ ಕೂಡ ಲೈಟ್ ವೆಯ್ಟು. ನೋಡಿ ನಡೆದಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾ ಅಂತ. ನಿಮಗೆ ಯಾವ ಕಲರ್ ಬೇಕೋ ನೀವು ಆ ಕಲರ್ ಹಾಕ್ಕೊಳ್ಬೋದು, ಹಾಗೇನಿಲ್ಲ. ಈಗ ಎರಡು ಸೂಜಿ ಒಟ್ಟಿಗೆ ತಗೊಳ್ಳಿ. ನೋಡಿ ನಾನು ಒಟ್ಟಿಗೆ ತಗೊತಾ ಇದ್ದೀನಿ. ಹೋಗಲ್ಲ, ಒಂದೇ ಸೂಜಿ. ಎರಡು ಮೂರು ಈ ಸೂಜಿ ತಗೊಳ್ಳಿ. ನೋಡಿ ನೋಡಿ, ಹುಕ್ ಹಾಕ್ಲಿಕ್ಕೆ ನೋಡಿ ಫ್ರೆಂಡ್ಸ್. ಒಂದು ಸೂಜಿ ತಿಕ್ಕೊಳ್ಳಿ, ಒಂದು ಸೂಜಿ ಇಟ್ಕೊಳ್ಳಿ. ನೋಡಿ ನಾನೀಗ ಈ ಹುಕ್ಕು ತಗೊಂಡಿದ್ದೀನಿ. ನಾನು ಸೂಜಿ ದಾರದಲ್ಲಿ ಹುಕ್ಸ್ಕೊಳ್ತಾ ಇದ್ದೀನಿ. ನೋಡಿ ಎರಡು ಹುಗ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಯಾವ ಥರ ನಾವು ಗಂಟು ಹಾಕಬೇಕಂದ್ರೆ ನೋಡಿ ಫ್ರೆಂಡ್ಸ್, ಯಾವ ಥರ ಗಂಟು ಹಾಕಿದ್ದೀನಂತ. ಟೈಟಾಗಿ ಹಾಕ್ಕೊಳ್ಳಿ. ದಾರ ಕಟ್ ಮಾಡ್ಕೋಬೇಕು, ನಾನು ಕಟ್ ಮಾಡಲಿಲ್ಲ, ನಾನು ಹಾಕಿ ತೋರಿಸ್ತಾ ಇದ್ದೀನಿ.
ನೋಡಿ ಒಂದನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಸರಿಂದ. ಒಂದು ಇಟ್ಕೊಂಡಿದ್ದಲ್ಲ ಒಂದು ಸೂಜಿ ಸಾಯದಿಂದ ನೋಡಿ ಈ ಮೂರು ಮಣಿಗೆ ನಾನು ಒಳಗೆ ಹುಗ್ಸ್ತಾ ಇದ್ದೀನಿ ಸೂಜಿ ನೋಡಿ. ಯಾವುದು ಕಾಣಲ್ಲ ಈಗ ನೋಡಿ ಫ್ರೆಂಡ್ಸ್, ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೊಂದು ದಾರ ಇದರೊಳಗೆ ಹಾಕ್ಸ್ಕೋಬೋದು ಇನ್ನೊಂದರಲ್ಲಿ. ನೋಡಿ ಇಲ್ಲುಂಟು ಕಟ್ ಮಾಡ್ಕೊಳ್ಳಿ ನೋಡಿ. ನೋಡಿದ್ರೆ ಫ್ರೆಂಡ್ಸ್ ನೋಡಿ ನೋಡಿ ಚೆನ್ನಾಗಿರ್ತದೆ ಅಂತ. ನೋಡಿದ್ರೆ ಫ್ರೆಂಡ್ಸ್ ಯಾವ ಥರ ಬ್ರೇಸ್ಲೆಟ್ ಮಾಡೋದಂತ, ಮಕ್ಕಳಿಗೆ ಕೂಡ ಆಗ್ತದೆ ನಿಮಗೆ ಕೂಡ ಆಗ್ತದೆ. ನಾನು ಹುಕ್ ಹಾಕಿದ್ದೀನಿ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತು ಮರಿಬೇಡಿ.